ಎಸ್ ನೋಡ್ರಿ ದ ಫಸ್ಟ್ ಟರ್ಮ್ ಆಫ್ ಎನ್ ಎ ಪಿ ಈಸ್ ಫೈವ್ ಆ್ಯಂಡ್ ಲಾಸ್ಟ್ ಟರ್ಮ್ ಈಸ್ 145 ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ದೇರ್ ಸಮ್ ಅಂದರೆ ಒಂದು ಸಮಾಂತರ ಶ್ರೇಣಿ ಒಳಗಡೆ ಮೊದಲ ಪದ ಅಂತ ಕೊಟ್ಬಿಟ್ಟಿದ್ದಾನೆ ಹೌದಾ ಮೊದಲ ಪದ ಅಂತಂದ್ರೆ ಏನಂತ ಅನ್ಕೋತೀರಿ ಎ ಕೊನೆಯ ಪದ ಅಂದರೆ ಏನಂತ ಅನ್ಕೋಬೇಕಿಲ್ಲಿ ಎ ಎನ್ ಲಾಸ್ಟ್ ಟರ್ಮ್ ಸಮ್ ಅಂದರೆ ಎಸ್ ಎನ್ 600 ಅದ ರೀ ಪದಗಳ ಸಂಖ್ಯೆಯನ್ನು ಕನ್ನಡಿ ಅಂತ ಹೇಳ್ತಾರೆ ಸೃಜನ್ ವೆಲ್ ಡನ್ ಅಪಿ ಸೂತ್ರ ಏನದ ರೀ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಕರೆಕ್ಟ್ ಐತೇನ್ರಿ ಇಸ್ ಇಟ್ ರೈಟ್ ಈ ಸೂತ್ರ ಬಳಸಂಗಿಲ್ಲ ರೀ ಇಲ್ಲಿ ಸೂತ್ರ ಬಳಸಿದ್ರೆ ಅಂದ್ರೆ ನಿಮಗೆ ಆನ್ಸರ ಸಿಗೋದಿಲ್ಲ ಅದಕ್ಕೆ ನೀವು ಇದಕ್ಕೆ ಅಲ್ಟ್ರೇಷನ್ ಆಗಿ ಏನು ಸೂತ್ರ ಬಳಸ್ತೀರಿ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಎಸ್ ಎನ್ ಅಂದರೆ ಎಷ್ಟದ 600 ಎನ್ ಅಂತಂದ್ರೆ ಆ್ಯಕ್ಚುಲಿ ವಿ ಡೋಂಟ್ ನೋ ಎ ಅಂತಂದ್ರೆ 5 ಎ ಎನ್ ಅಂದರೆ ಎಷ್ಟದ ರೀ 145 ಜಸ್ಟ್ ಸಿಂಪ್ಲಿಫೈ 600 ಈಕ್ವಲ್ ಟು ಎನ್ ಬೈ ಟು ಪ್ಲಸ್ 150 ಇಂಟು 150 ಆಗ್ತದ ಒನ್ ಜ 75 ಜ ಹೌದ್ರಿ ಹಂಗಾರೆ ನೋಡ್ರಿ 600 ಈಕ್ವಲ್ ಟು ಎನ್ ಇಂಟು 75 ಇಂಟು ಇದು ಹೆಚ್ಚುಗಡೆ ಬಂದರೆ ಡಿವೈಡ್ ಆಗ್ತದೆ 600 ಡಿವೈಡ್ ಬೈ ಎಷ್ಟು ರೀ 75 ಹ್ಞೂ 25ರ ಮ್ಯಾಗೆ ಬರ್ತಾವಲ್ಲ 25 ಮೂರಲೇ 75 ಹೌದಾ 25 ಎರಡಲೆ 50 25 ನಾಲ್ಕಲೆ 100 ಮೂರು ಒಂದಲೇ 3 8ಲೆ ಹೌದಾ ದೇರ್ಪೋರ್ ಎನ್ ಈಕ್ವಲ್ ಟು ಎಷ್ಟು 8 ಕ್ಲಿಯರ್ ಆಯ್ತಾ ಎಸ್ ಎನಿ ಡೌಟ್ ಓಕೆ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತನೇ ಏನು ಕೊಟ್ಟಿದ್ದಾರೆ ನೋಡ್ರಿ ನಿಮ್ಮ ಕ್ವಶನ್ ಇನ್ ಎ ಟ್ರ್ಯಾಂಗಲ್ ಡಿ ಇ ಪ್ಯಾರಲಲ್ ಟು ಬಿ ಸಿ ಜಸ್ಟ್ ವಿ ವಾಂಟ್ ಟು ಕನ್ಸ್ಟ್ರಕ್ಟ್ ಅ ಒನ್ ಟ್ರ್ಯಾಂಗಲ್ ಎಸ್ ಎ ಬಿ ಸಿ ಹಿಯರ್ ಒನ್ ಪ್ಯಾರಲಲ್ ಲೈನ್ ಸಮಾಂತರ ರೇಖೆ ಒಂದು ರೇಖೆಯನ್ನು ಹೊಡ್ಕೊಂಬಿಡ್ರಿ ಜಸ್ಟ್ ಅವಕ್ಕೆಲ್ಲ ನೇಮಿಂಗ್ ಕೊಟ್ಕೋತ ಬಂದ್ಬಿಡ್ರಿ ಎ ಬಿ ಸಿ ಡಿ ಇ ಇಲ್ಲಿ ನೋಡ್ರಿ ಇಲ್ಲಿ ಬಿ ಡಿ ಎಷ್ಟು ಕೊಟ್ಟಿದ್ದಾರೆ ಬಿ ಡಿ ವ್ಯಾಲ್ಯೂ 7.2 ಹೌದಾ ಎಇ ಎ ಇ ಇದು 1.8 ಜಸ್ಟ್ ಇ ಸಿ ಇಲ್ಲದ ಎಷ್ಟದ 5.4 ನಿಮಗೆ ನೆಕ್ಸ್ಟ್ ಪಾಯಿಂಟ್ ದ ಲೆಂತ್ ಆಫ್ ಎ ಬಿ ಅಂತ ಎ ಬಿ ಬೇಕಾಗಿದೆ ನಿಮಗೆ ಹೌದಾ ಎ ಬಿ ಬೇಕಂದ್ರೆ ಏನು ಮಾಡ್ಬೇಕು ಇವಾಗ ಹ್ಞೂ ಎ ಬಿ ಬೇಕಂದ್ರೆ ಇದು ಪೂರ ಬೇಕಂದ್ರೆ ಈ ಕಡೆ ಪೂರದ್ದು ನೀವು ಕಣ್ಣು ಹಿಡ್ಕೊಂಡಿರ್ಬೇಕು ಯಾಕಂದ್ರೆ ಕೊರಳರಿ ಅನುಪ್ರಮೇಲಿ ಮೊದಲಂಗಾರೆ ಎ ಸಿ ಕಣ್ಣು ಹಿಡ್ಕೋರಿ ಎ ಸಿ ಈಕ್ವಲ್ ಟು ಎ ಇ ಪ್ಲಸ್ ಇ ಸಿ ಎ ಅಂದ್ರೆ 1.8 ಪ್ಲಸ್ 5.4 ಎರಡೂ ಕುಡಿಸಿರೋ ಎಷ್ಟಾಗತ್ತೆ ನೋಡ್ರಿ 6 7.2 ಆಯ್ತಾ ಹೌದಾ ಇಲ್ಲಿ ಆ್ಯಕ್ಚುಲಿ ನಮಗೆ ಏನು ಕೊಟ್ಟಾನ ಆ ಸೈಡ್ ಇಟ್ಕೋಬೇಕು ಇಲ್ಲಿ ಬಿ ಡಿ ಇಲ್ಲಿ ಇ ಸಿ ಹಂಗಾರೆ ನೀವೇನು ಮಾಡ್ತೀರಿ ತೇಲ್ಸನ ಅನುಪ್ರಮೇಯ ಪ್ರಕಾರ ತೇಲ್ಸನ ಅನುಪ್ರಮೇಯ ಪ್ರಕಾರ ಅನುಪ್ರಮೇಯ ಪ್ರಕಾರ ಹೌದಾ ಬೈ ದ ಕೊರಲರಿ ಆಫ್ ದಿ ಬಿ ಪಿ ಟಿ ಅಂತೇಳಿ ಬರೀತೀರಿ ನೀವು ಕೊರಲರಿ ಆಫ್ ಬಿ ಪಿ ಟಿ ಅಂದರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಹಾಫ್ ಬೈ ಫುಲ್ ಅಥವಾ ಅರ್ಧ ಬೈ ಪೂರ ಅಥವಾ ಪೂರ ಬೈ ಅರ್ಧ ನೀವು ಹೆಂಗೆ ಬಳಸ್ತೀರ ನೋಡ್ರಿ ಈಗ ನಿಮ್ಗೆ ಏನಕ್ತಿ ಪೂರ ಫಸ್ಟ್ ತೋರಿ ಅದರ ನಂತರ ಹಾಫ್ ಹಾಫ್ ಅಂದ್ರೆ ಅರ್ಧ ಯಾವುದೈತೆ ನೋಡ್ರಿ ಬಿ ಡಿ ಆಚೆಕಡೆ ಯಾವ್ದು ಗೊತ್ತಾರ ಈಚೆಕಡೆ ನಾವು ಅದನ್ನು ತೊಗೋಬೇಕು ನೆಕ್ಸ್ಟ್ ಈಚೆಕಡೆ ಪೂರ ಅಂದ್ರೆ ಯಾವುದದ ಎ ಸಿ ಅದಕ್ಕೆ ಹಾಫ್ ಯಾವುದದ ಇ ಸಿ ಹಾಫ್ ಬೈ ಫುಲ್ ಅಂತ ತೋರಿ ಓಕೆ ಗುಡ್ ಈ ಕಡೆ ಯಾವ್ದದ ರೀ ಇ ಸಿ ಎ ಬಿ ಅಂದ್ರೆ ಎಷ್ಟದ ಗೊತ್ತಿಲ್ಲ ಅದನ್ನ ಕನ್ನಡಿಯಾಗ ಹೊಂಟೀವಿ ಬಿ ಡಿ ಎಷ್ಟದ 7.2 ಆನಂತರ ಈಚೆಕಡೆ ತಗೊಡ್ರಿ ಎ ಸಿ ವ್ಯಾಲ್ಯೂ ಎಷ್ಟದ ಹ್ಞೂ ಎ ಸಿ ಅಂದ್ರೆ ಕುಡಿಸ್ಕೊಂಡ್ರಲ್ಲ ಎಷ್ಟ ಮುಂದತಿಲ್ಲಿ
7 पॉइंट 2 डिवाइड बाय ईसी अंदर एस्ट 5 पॉइंट 4 मैग के नौड़ी सेम इोद्रे तगद्रे नीत पॉइंट ए बी बाय कलबिट्रे 7 पॉइंट 2 आगद इंटू 7 पॉइंट 2 डिवाइड बाय 5 पॉइंट 4 होता एस्ट मुख्य नोड़ी कैंसलेशन मोदल ना ए बी इक्वल टू इत के मैगिन पॉइंट हो 72 इंटू 7 पॉइंट 2 डिवाइड बाय 54 इन नार्मल कैलकुलेशन बरत यू कैट सिंप्लीफिकेशन मोदल रही माते रही एर मैं बरतवल कड़क एरले नाकु एडे आन मुरले आर एरले मत वेरल वे इपत्नाकले मूवे हो नोड़ी मुर्ले एरले आर वंदुत पॉइंट पॉइंट मुर्नाकले हनर् हादा इलेट नाक इपत्नाक्र मैं बरतवल बैड कड़ी नाक्र मैं रे नाक नाकले हद्नार कईला वो नाक एंटून स्थान बिट पॉइंट इतना स्थान बिट पॉइंट को एस्ट बंतु 9.6 सेंटीमीटर क्लियर या अदे तरन नेक्स्ट क्वेश्चन The radii of two circles are 8 cm and 6 cm respectively. Find the radius of the circle having the equal to the sum of the two circles. ಅಂದ್ರೆ ಅಪ್ಪಿದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಮೇಲೆ ಎರಡು ವೃತ್ತದ ತ್ರಿಜ್ಯಗಳು ಕ್ರಮವಾಗಿ 8 cm ಮತ್ತು 6 cm ಅದಾವ ಅಂತ ಅದೇ ತರನಾಗಿ ಎರಡು ವೃತ್ತದ ವಿಸ್ತೀರ್ಣಕ್ಕೆ ಮೊತ್ತಕ್ಕೆ ಮೂರನೇ ವೃತ್ತದ ವಿಸ್ತೀರ್ಣ ಸಮ ಆಗುತ್ತೆ. ಹಂಗಾರೆ ಮೊದಲು ನೀವು ಏನು ಮಾಡ್ಕೋಬೇಕು ಇಲ್ಲಿ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವಂತ ಸೂತ್ರ ಏರಿಯಾ ಆಫ್ ಅ ಸರ್ಕಲ್ ಏರಿಯಾ ಆಫ್ ಸರ್ಕಲ್ ಸೂತ್ರ ಗೊತ್ತೈತೆ ಅಂತ ಅನ್ಕೊಂಡಿನ್ರಿ. ಏನದ ಪೈ ಆರ್ ಸ್ಕ್ವೇರ್ ಅಂದ್ರೆ ವೃತ್ತದ ವಿಸ್ತೀರ್ಣ ಹೌದಾ. ಹಂಗಾದ್ರೆ ಏನು ಹೇಳ್ತಾರೆ ಅವರು ಎರಡು ವೃತ್ತದ ವಿಸ್ತೀರ್ಣ ಕೂಡಿಸಿದ್ರೆ ಮೂರನೇ ವೃತ್ತದ ವಿಸ್ತೀರ್ಣಕ್ಕೆ ಸಮ ಇರುತ್ತೆ. ಹಂಗಾದ್ರೆ ನೋಡ್ರಲ್ಲಿ ಒಂದನೇ ವೃತ್ತದ ತ್ರಿಜ್ಯ ಎಷ್ಟೈತಿ 8, ಎರಡನೇ ವೃತ್ತದ ತ್ರಿಜ್ಯ ಎಷ್ಟದ 6 ಅದ. ನಮಗೆ ಬೇಕಾಗಿದ್ದು ಮೂರನೇ ವೃತ್ತದ ತ್ರಿಜ್ಯ ಬೇಕಾಗಿದೆ. ಹಂಗಾದ್ರೆ ಬೈ ದ ಕಂಡೀಷನ್ಸ್ ಪೈ ಆರ್ 1 ಸ್ಕ್ವೇರ್ ಪ್ಲಸ್ ಪೈ ಆರ್ 2 ಸ್ಕ್ವೇರ್ ಈಕ್ವಲ್ ಟು ಪೈ ಆರ್ 3 ಸ್ಕ್ವೇರ್. ಪೈ ಕಾಮನ್ ತೆಗೆದು ಬಿಡ್ರಿ, आर वन स्क्वायर प्लस आर टू स्क्वायर इक्वल टू पाई आर थ्री स्क्वायर इचकड़ पैया इचकड़ पैया कैंसल हाउद्री आर वन अंदर एष्टु एंटू प्लस सिक्स स्क्वायर आर थ्री कंडिडी एंट्र स्क्वायर अरवत्नालकु आर स्क्वायर मूवत्तारु सो आर थ्री स्क्वायर कूड़ी एस्ट आती हंड्रेड सो स्क्वायर तेगिरी रूट हाकिबिडि इट मीन दैट आर थ्री ईक्वल टू 10 सेंटीमीटर. आदरिंद मूरने वृत्तद त्रिज्य एष्टागिरुत्तद 10 सेंटीमीटर. क्लियर ओके पी नेक्स्ट क्वेश्चन इवेल पिक्स मेथड रि क्वेश्चन नेनपिटकोरि ना बिडिसो इंटेंशन्स नीव हाफ टर्म याव रीति प्रिपरेशन आगतीर अंत ಎಲ್ಲರೂ ಹಾಫ್ ಟರ್ಮ್ ಎಕ್ಸಾಮ್ ಅಂತ ನೋಡ್ರಿ. ನಿಮಗಂತೂ ಮಾಡೆಲ್ ಕ್ವೆಶ್ಚನ್ ಪೇಪರ್ ಯಾಕೆ ತಗೊಂಡಿದ್ದಂದ್ರೆ ಈಗ ಯಾರ ಕಡೆನೂ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಲ್ಲರಿ. 2020 ಕ್ವೆಶ್ಚನ್ ಪೇಪರ್ ನಿಮ್ಮ ಕಡೆ ಸಿಗಬೇಕು. ನೀವೆಲ್ಲರೂ 2020 21 ತಗೊಂಡ್ರೆ ಅಂತಂದ್ರೆ ಹಿಂದಿನ ಕ್ವೆಶ್ಚನ್ಸ್ಗಳು ಆಗ್ತಾವ್ರಿ. ಅದಕ್ಕಪ್ಪಿ ನೋಡ್ರಿ ಆದೇಶ ವಿಧಾನ ಅಂತ ಹೇಳ್ಬಿಟ್ಟಿದ್ದಾನೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದಾನ್ರಿ. ಬಟ್ ಸಮ್ ಟೈಮ್ ಏನು